ಹಾಯ್ ಹಲೋ ಮಂಡ್ಯ ಸ್ಟೈಲ್ ಕುಕ್ಕಿಂಗ್ ವಿತ್ ಇನ್ಫಾರ್ಮೇಶನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಯಾವಾಗಲೂ ಖುಷಿಯಾಗಿದೆ ಈ ನಿಮ್ಮ ಮಂಡ್ಯ ದುಡ್ಡುಗೆ ಮಾಡಿರೋ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಫ್ರೆಂಡ್ಸ್ ಇವತ್ತು ಕಂಪ್ಲೀಟಾಗಿ ಸ್ವಲ್ಪ ಡಿಫ್ರೆಂಟಾಗಿರುವಂತಹ ಚಿಕನ್ ಗ್ರೇವಿ ಮಾಡೋಣ ಅದಕ್ಕೇನು ಬೇಕು ಅಂತ ಫಸ್ಟು ಎರಡು ಟೇಬಲ್ ಸ್ಪೂನ್ ಎಣ್ಣೆಕಾಯಿ ಕಿಡಿ ನಂತರ ಅದಕ್ಕೆ ಒಂದು ದಪ್ಪದ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕಿ ಇದು ಮಸಾಲೆ ಫಸ್ಟು ಮಸಾಲೆ ಪ್ರಿಪೇರ್ ಮಾಡ್ಕೊಂಬಿಡೋಣ ಗ್ರೇವಿಗೆ ನಂತರ ಗ್ರೇವಿ ಮಾಡೋಣ ನೋಡಿ ನಾನಿಲ್ಲಿ ಒಂದು ದಪ್ಪದ ಈರುಳ್ಳಿ ಮತ್ತೆ ಒಂದು ಬೆಳ್ಳುಳ್ಳಿ ಹಾಕಿದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನಂತರ ಐದು ಒಣಮೆಣಸಿನ್ಕಾಯಿ ಅದು ಸ್ವಲ್ಪ ಗಮ್ಮನ ಟೈಮಲ್ಲಿ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಮೆಣಸು ನಾನು ಆಗ್ಲೇ ಹೇಳಿದ್ನಲ್ಲ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರುತ್ತೆ ಇದು ಅಂತ ಅದಕ್ಕೆ ನೆಕ್ಸ್ಟು ಸ್ವಲ್ಪ ಕಾಯಿ ತುರಿ ಇದು ಆಪ್ಷನಲ್ಲು ಕಾಯಿ ತುರಿ ಹಾಕ್ಲೇಬೇಕೆಂತಿಲ್ಲ ನಾವು ಹಳ್ಳಿ ಸೈಡ್ ಬಳಸ್ತೀವಲ್ವಾ ನಮ್ಮ ಕಡೆಯೆಲ್ಲ ತೋಟ ಇರುತ್ತೆ ಅದರಿಂದ ಒಳ್ಳೆಯದು ಕಾಯಿ ತಿನ್ನೋದರಿಂದ ಒಳ್ಳೆಯದು ಕೂಡ ನಮ್ಮ ದೇಹಕ್ಕೆ ಒಂದು ಟೇಬಲ್ ಸ್ಪೂನ್ ಕಾಯಿ ಹಾಕಿ ಅಂದರೆ ತುರಿದಿಟ್ಕೊಂಡಿರುವಂತಹ ಕಾಯಿ ಎಲ್ಲನೂ ಚೆನ್ನಾಗಿ ಗಮ್ಮನ ಥರ ಫ್ರೈ ಮಾಡಿ ನೋಡಿ ಇಷ್ಟೇ ಮಸಾಲೆ ನಮ್ಮದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆದರೆ ಟೊಮೊಟೊ ಹಾಕ್ ಹಾಕ್ಬೋದು ಅಂದರೆ ಸಪ್ರೇಟಾಗಿ ಹಚ್ಚಿಟ್ಕೊಂಡು ಕೂಡ ಹಾಕ್ಬೋದು ಆದರೆ ನಾವು ಗ್ರೈಂಡಿಗೆ ಹಾಕಬೇಕು ಅಂದರೆ ಒಂದು ಟೊಮೊಟೊ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ನಾನು ತೋರಿಸಿದ್ನಲ್ಲ ಅಷ್ಟು ಗ್ರೈಂಡಿಂಗು ನೆಕ್ಸ್ಟ್ ಅದೇ ಬಾಣಲಿಗೆ ಚಿಕನ್ನು ಅಂದರೆ ಗ್ರೇವಿಗೆ ನಾವು ಮಾಡುವಂಥ ಚಿಕನನ್ನು ನೀಟಾಗಿ ತೊಳೆದಿಟ್ಕೊಂಡು ನೋಡಿ ಈ ಥರ ನೀರು ತುಂಡಬೇಕು ಈ ಥರ ಆಗಬೇಕು ಚಿಕನು ಈ ಟೈಮಲ್ಲಿ ನಾವಾಗಲೇ ಮಸಾಲೆ ಪ್ರಿಪೇರ್ ಮಾಡ್ಕೊಂಡ್ವಲ್ಲ ಟೊಮೊಟೊ ಒಣಮೆಣಸು ಕಾಯಿ ತುರಿ ಜೀರಿಗೆ ಮೆಣಸು ಈರುಳ್ಳಿ ಇದನ್ನು ರುಬ್ಬಿಟ್ಕೊಂಡಿರಿ ನಾನು ಅದನ್ನು ವೀಡಿಯೋ ಮಾಡಿಲ್ಲ ಹಾಗೆ ಆಲ್ರೆಡಿ ಮಸಾಲೆ ತೋರಿಸಿದ್ನಲ್ಲ ಅಷ್ಟೇ ಅದನ್ನು ರುಬ್ಬಿಟ್ಕೊಳ್ಳಿ ನಂತರ ಚಿಕನ್ನು ನೀರು ತುಂಡಕ್ಕೆ ಅದಕ್ಕೆ ಅರ್ಶಿಣದ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಫ್ ಟೇಬಲ್ ಸ್ಪೂನ್ ಚಿಲ್ಲಿ ಪುಡಿ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಗರಂ ಮಸಾಲ ಹಾಕೋದ್ರಿಂದ ಟೇಸ್ಟ್ ಗ್ರೇವಿ ಹೋಟ್ಲು ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟೇ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಮಸಾಲೆನ ಅಂದರೆ ಮಸಾಲೆ ಪುಡಿ ಹಾಕಿದ್ದೀವಲ್ಲ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ನೀವು ಈ ಥರ ಮಾಡ್ತೀನೋದ್ರಿಂದ ಚಿಕನ್ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಯಾಕೆಂದರೆ ಜೀರಿಗೆ ಮೆಣಸು ಮಸಾಲೆ ಪುಡಿ ಗರಂ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಹೋಟ್ಲಿಗಿಂತನೂ ಸಖತ್ತಾಗಿರುತ್ತೆ ನಿಮಗೆ ಚಿಕನ್ ಇಷ್ಟಪಡೋರೆಲ್ಲ ಈ ಥರ ಟ್ರೈ ಮಾಡ್ಬೋದು ನೋಡಿ ನೆಕ್ಸ್ಟ್ ನಾನು ಆಗಲೇ ತೋರ್ಸಿದ್ನಲ್ಲ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣ ಎಣ್ಣೆಯಲ್ಲಿ ಹುರ್ಕೊಂಡಿದ್ವಲ್ಲ ಆ ಮಿಶ್ರಣ ಹಾಕ್ತಾ ಇದ್ದೀನಿ ನೋಡಿ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಲ್ವ ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ ಮಾತ್ರ ಇದು ಚಪಾತಿ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಇಲ್ಲ ಪರೋಟ ನೀವು ಏನು ತಿಂತೀರ ಅದಕ್ಕೆ ಎಲ್ಲ ಆ್ಯಸ್ ಎ ಸ ಊಟ ಮಾಡಬೇಕಾದ್ರೆ ಹಂಚ್ಕೋತೀವಿ ಆ ಥರನೂ ತಿನ್ಬೋದು ಸಕ್ಕತ್ತಾಗಿರುತ್ತೆ ಮಾತ್ರ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಇನ್ನೇ ಮಂಡ್ಯ ದುಡ್ಗಿ ಕಾಯ್ತಿರ್ತಾಳೆ ನೆಕ್ಸ್ಟ್ ಅದಕ್ಕೆ ಜಾರಲ್ಲಿ ಉಳ್ಕೊಂಡಿರುವಂಥ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಊದು ಎರಡು ನಿಮಿಷ ಬೇಯಿಸಿ ನಂತರ ಫ್ರೆಶ್ಶಾಗಿ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಇದು ನಾವೇ ಬೆಳೆದಿರುವಂತಹ ಕೊತ್ತಂಬರಿ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇಷ್ಟೇ ನಮ್ಮ ಗ್ರೇವಿ ರೆಡಿ ಆಯಿತು ಎರಡು ನಿಮಿಷ ಬೇಯಕ್ಕೆ ಬಿಡಿ ಈ ನಿಮ್ಮ ಮಂಡ್ಯ ದುಡ್ಡುಗೆ ಮಾಡಿರೋ ಈ ರೆಸಿಪಿ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ನೆಕ್ಸ್ಟ್ ಒಳ್ಳೆ ಮಾಹಿತಿ ಒಳ್ಳೆ ರೆಸಿಪಿ ಜೊತೆ ವಾಪಾಸ್ ಬರ್ತೀನಿ ಬಾಯ್ ಟೇಕ್ ಚೆಕ್ ಕೇಳಿ